ಭಾರತದಲ್ಲಿ ಲಾಕ್ ಡೌನ್ ಮತ್ತೆರಡು ವಾರಗಳ ಕಾಲ ಈಗ ವಿಸ್ತರಣೆ ಆಗಿರುವಂತದ್ದು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಘವೇಂದ್ರ ಅವರು ಇದ್ದಾರೆ ಗಾರ್ಮೆಂಟ್ ಅಸೋಸಿಯೇಷನ್ ಕಮಿಟಿ ಮೆಂಬರ್ ನಮಸ್ಕಾರ ರಾಘವೇಂದ್ರ ಅವರೇ ರಾಘವೇಂದ್ರ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹಾ ಕೇಳಿಸ್ತಾ ಇದೆ ಸರ್ ಹೆಚ್ಚು ಹೊಡೆತ ಬಿದ್ದಿದ್ದೆ ಗಾರ್ಮೆಂಟ್ಸ್ ಗಳಿಗೆ ಈ ಲಾಕ್ ಡೌನ್ ಸಂದರ್ಭದಲ್ಲಿ ಈಗ ಮತ್ತೆ ವಿಸ್ತರಣೆ ಆಗಿದೆ ಏನು ಹೇಳ್ತೀರಾ ನೋಡಿ ಸರ್ ಇವಾಗ ಆಗಲೇ ನಾವು एरूवर वर्षदू तुम लास स्मा इंडस्ट्री नम गारमेंट सण सण उद्यमी आलो आलोस्ट बीदी पाल आगी हलो बीदी पाल आगदी नोट ब्यान मत जी एस टी वे सल बंद नाव पूर्ति बीदी पाल आगता जीव मुख्य लाक डौन ಅಲ್ಲ ಜೀವ ಮುಖ್ಯ ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಏನಾದರೂ ಒಂದು ಸರ್ಕಾರನ ಒಂದು ಪರಿಹಾರನ ಕೊಡೋದು ಮುಖ್ಯನೇ ಅಲ್ವಾ ಎಸ್ ಅದು ಮಾಡಬೇಕಾಗಿತ್ತು ಆ ಈಗ ಏನಾಗಿದೆ ನೋಡಿ ನಮ್ಮ ಕಾರ್ಮಿಕರು ಊರಿಗೆ ಹೋಗಿದ್ದಾರೆ ಅವರು ವಾಪಸ್ ಬರಕ ಆಗಲ್ಲ ಈಗ ನಾವು ಓಪನ್ ಮಾಡಿದ್ರೆ ಏನಾಗುತ್ತೆ ಒಂದು ಕಂಪನಿ ನಡೆಸಬೇಕು ಅಂದ್ರೆ ನಾವು ಒಬ್ಬ ಟೈಲರ್ ಆಗಿ ಒಬ್ಬ ಸೂಪರ್ವೈಸರ್ ಆಗಿ ಒಂದು ಕಂಪನಿ ಪ್ರಾರಂಭ ಮಾಡ್ತೇವೆ ಇದು ಹೆಂಗೆ ಅಂದ್ರೆ ಹೆಂಗೆ ಚಿಕ್ಕ ಮಗು ಹುಟ್ಟಿದಂಗೆ ಅಂತ ಬೆಳಕೋ ಬರುತ್ತೆ ಆ ರೀತಿ ಕಂಪನಿನ ಮಾಡಿರ್ತೇವೆ सट मैं स्वल्प पर्वा बिजनेस स्टार्ट आगे तो नोट ब्यान मत जी एस टी आदमे एकदम आगे कोरोना बंद सरकार प्रयत्न माता है नम्बर एर मत अद्व तड़गटे गार्मेंट्स प्याकेज इला मुंदिन दिन नमंत गार्मेंट्स उद्यमी सण सण उद्यमी इन बेरे दारी इला पेमेंट को आमेले नमेंगे वर्क आर्डर यारो वर्क आर्डर को बर्ता आर्डर न क्लियर मोदे नम हर वर्कर्स कार्मिकर कार्मिकर ऊरी हमारे ना स्टार्ट मातवे सडन आगे नम्बर कार्मिक विशेषवाद प्याकेज घोषणा सरकार विशेषवाद प्याकेज दौड दुड श्रीमंत दुड उद्यमी ऐन मातार इवर जी साल सौलभ्यो साल मना साल मना अदे तर स्मा स्केल इंडस्ट्री ऐने कंपनी स्टार्ट इंत कंपनी एंपी सुमार लोन तक सीजीटीसी लोन तक एंपी अद्व क्लियर केस आगे अद्व अटीस्ट साल मना अथवा रिन्यूवल चिख चिख उद्यमी बदकोतर इला अंद्रे इवरु कोरोना जोते कोरोना दिंद ओंदे अल्ल फाइट इरोदु इन्नु मुंदिन दिनगळल्लि ओंदु बरियादि प्रश्नेगे आत्महत्येगळु माड्कोळ्ळोदु हौदु हौदु अदेल्ल आगुत्ते अदन्ने साकष्टु जन कळवळवन्न व्यक्तपडिसिरोदु साकष्टु कोट्यांतर जन तम्म केलसवन्न कट्कोळ्तारे ई कोरोना वैरस् निंद सावन्नप्पिदवरिगिन्न अदाद मेले केलस सिग्दले सावन्नप्पदवर संख्येने जास्ति आगुत्ते अन्नुव रिपोर्ट्गळु कूड इदवे ईग सुमार अदे इवाग आग्ले निम्म याव ऊरु राघवेंद्र अवरे मंगमपाले अंत बंदहल्ली विधानसभा क्षेत्र रेड जोन ऐरिया सद्य के ना नो ना हेकोलंग मुंशन अन्सते टिल मे 17th वार्ड बेरे निम जोन नम जोन अदे वार्ड बंद आकड़े बेगूर बरते नम्द एच एस आर अटच इन इलीवरे देवर दय आर विशेष मोस्ट प्रोबब्ली केंद्र सरकार मत एर वारेड हिन्दली प्याकेज घोषणे अंत राज्य सरकार यहा रीतियावकाशव को थैंक यू सो मच न्यूज 18 जो मतना मे मूर बलिकवू कूड़ा लॉकडाउन विस्तरणे आगता है सो ही हिन्दली मे नाक ऐने लभ्यवे गा अद्ता हिवी ऐने अवैलबिटी अंत
ಹಾಲು ಹಣ್ಣು ತರಕಾರಿ ಮೆಡಿಕಲ್ ಶಾಪ್ಗಳು ಈಗೆಲ್ಲ ಏನೇನು ಇತ್ತು ಅದೆಲ್ಲವೂ ಕೂಡ ಅವೈಲೇಬಲ್ ಇರುತ್ತೆ ನ್ಯೂಸ್ ಪೇಪರ್ ಆಗಿರಬಹುದು ಆಸ್ಪತ್ರೆ ಓಪಿಡಿ ನ ಸರ್ಕಾರಿ ಕಚೇರಿಗಳು ಓಪನ್ ಇರ್ತವೆ ಪೋಸ್ಟಲ್ ಸೇವೆ ಹೊಸದಾಗಿ ಆಡ್ ಆಗಿರುವಂತದ್ದು ಅದು ಓಪನ್ ಇರುತ್ತೆ ಕೊರಿಯರ್ ಸೇವೆಗಳು ಲಭ್ಯವಿರುತ್ತೆ ಕೃಷಿ ಚಟುವಟಿಕೆನ ಈಗ ಆಲ್ರೆಡಿ ಅದಕ್ಕೆ ಪರ್ಮಿಷನ್ ಕೊಡಲಾಗಿತ್ತು ಅದಕ್ಕೆ ನೋ ಪ್ರಾಬ್ಲಮ್ ಈಗ ಈಗಲೂ ಕೂಡ ಕಂಟಿನ್ಯೂ ಆಗುತ್ತೆ ಇನ್ನ ಕೈಗಾರಿಕಾ ಚಟುವಟಿಕೆಗಳಲ್ಲಿ ಅಲ್ಲಿ ಶೇಕಡ 33 ರಷ್ಟು ಸಿಬ್ಬಂದಿಗೆ ಅವಕಾಶವನ್ನ ಮಾಡಿ ಕೊಡಲಾಗ್ತಾದೆ ಶೇಕಡ 33 ರಷ್ಟು ಸಿಬ್ಬಂದಿ 100% ಅಲ್ಲಿ 33 ರಷ್ಟು ಸಿಬ್ಬಂದಿ ಕೆಲಸವನ್ನ ನಿರ್ವಹಿಸಬಹುದು ಕೈಗಾರಿಕೆಗಳಲ್ಲಿ ಎಲ್ಲಾ ಮಾದರಿಯ ಅಂಗಡಿಗಳು ಬಸ್ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾದೆ ಅಂದ್ರೆ ಶೇಕಡ 50 ರಷ್ಟು ಪ್ರಯಾಣಿಕರು ಮಾತ್ರ ಇರಬೇಕು ಬಸ್ ಸಂಚಾರ ಇದ್ದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಬಸ್ ಸಂಚಾರದಲ್ಲಿ ಅಂದ್ರೆ ಒಂದು 100 ಜನ ಅಂದ್ರೆ ಈ ಬಸ್ಗಳಲ್ಲಿ ನಿಮಗೆ ಗೊತ್ತಿದೆಯಲ್ಲ 50 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ ಅಲ್ಲಿ ಕೇವಲ 22 ರಿಂದ 23 ಜನ ಮಾತ್ರ ಸಂಚಾರವನ್ನ ಮಾಡಬಹುದು ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಅನುಸರಿಸಲೇಬೇಕಾಗಿದೆ ಇನ್ನ ಕ್ಯಾಬ್ ಸೇವೆ ಇರುತ್ತೆ ಕ್ಯಾಬ್ ಸೇವೆ ಇದ್ರೂ ಕೂಡ ಅಲ್ಲಿ ಆ ಕ್ಯಾಬ್ ನಲ್ಲಿ ಒಬ್ಬ ಡ್ರೈವರ್ ಮತ್ತೊಬ್ಬರು ಪ್ಯಾಸೆಂಜರ್ ಇರಬೇಕು ಅಷ್ಟೇ ಇಬ್ಬರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗ್ತದೆ ಅಂದ್ರೆ ಒಬ್ಬ ಡ್ರೈವರ್ ಮುಂದೆ ಕೂತಿರ್ತಾನೆ ಅದರ ಹಿಂದಿನ ಸೀಟಿನಲ್ಲಿ ಒಬ್ಬರು ಕೂತ್ಕೊಬೇಕು ಆತನ ಪಕ್ಕದಲ್ಲೂ ಕೂಡ ಅಲ್ಲ ಇನ್ನ ಬೈಕ್ ಸಂಚಾರ ಇರುತ್ತೆ ಒಬ್ಬರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗ್ತದೆ ಬೈಕ್ ಸಂಚಾರದಲ್ಲಿ ಈಗ ಆಲ್ರೆಡಿ ಆ ಒಂದು ರೂಲ್ಸ್ ಇತ್ತು ಅದನ್ನೇ ಈಗ ಮತ್ತೆ ಕಂಟಿನ್ಯೂ ಮಾಡಲಾಗ್ತಾ ಇದೆ ನಾನ್ ಅವೈಲಬಿಲಿಟಿ ಯಾವ್ದ್ಯಾವ್ದು ನಾನ್ ಅಂದ್ರೆ ಯಾವ್ದ್ಯಾವ್ದು ಸಿಗ್ತಾ ಇಲ್ಲ ಈ ಬಾರಿ ಅನ್ನೋದನ್ನ ನೋಡೋಣ ಮೇ 3 ನಂತರ ಏನೇನಿರಲ್ಲ ಅಂತ ನೋಡೋದಾದ್ರೆ ವಿಮಾನಯಾನ ಸೇವೆ ಇರೋದಿಲ್ಲ ಇದು ಇರಲೂಬಾರದು ಹಾಗೆ ರೈಲು ಸಂಚಾರ ಇರೋದಿಲ್ಲ ಮೆಟ್ರೋ ಸಂಚಾರನೂ ಕೂಡ ಇರೋದಿಲ್ಲ ಶಾಲಾ ಕಾಲೇಜ್ ಅಂತೂ ಓಪನ್ ಆಗಿರೋದಿಲ್ಲ ಮಕ್ಕಳ ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಓಪನ್ ಇರೋದಿಲ್ಲ ಮಾಲ್ಗಳು ಓಪನ್ ಇರೋದಿಲ್ಲ ಥಿಯೇಟರ್ಗಳು ಕೂಡ ಓಪನ್ ಇರೋದಿಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸಂಗಿಲ್ಲ ಯಾವುದೇ ಧಾರ್ಮಿಕ ಸಭೆ ಇರಂಗಿಲ್ಲ ಹಾಗೆ ಮಸೀದಿಗಳಾಗ್ಲಿ ಚರ್ಚ್ಗಳಾಗ್ಲಿ ದೇವಸ್ಥಾನಗಳಾಗ್ಲಿ ಓಪನ್ ಇರಂಗಿಲ್ಲ ಕ್ರೀಡಾ ಚಟುವಟಿಕೆ ಇರಲ್ಲ ಹಾಗೆ ಜಿಮ್ ಅಂದ್ರೆ ಓಪನ್ ಇರೋದಿಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಕೂಡ ಬಂದ್ ಮಾಡಲಾಗಿದೆ ಸಭೆ ಸಮಾರಂಭಗಳೆಲ್ಲವೂ ಕೂಡ ಬಂದ್ ಆಗಿರುತ್ತೆ ಇ ಕಾಮರ್ಸ್ ಅಂದ್ರೆ ಆರೆಂಜ್ ಮತ್ತೆ ಗ್ರೀನ್ ಝೋನ್ ಗಳಲ್ಲಿ ಆರೆಂಜ್ ಮತ್ತು ಗ್ರೀನ್ ಝೋನ್ ಗಳಲ್ಲಿ ಅಗತ್ಯ ಸೇವೆಯ ಇ ಕಾಮರ್ಸ್ ಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತದೆ ರೆಡ್ ಝೋನ್ ನಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ ಮದ್ಯ ಮಾರಾಟಕ್ಕೆ ಮತ್ತೆರಡು ವಾರ ನಿರ್ಬಂಧವನ್ನ ಹೇರಲಾಗ್ತಾ ಇದೆ ಗಮನಿಸಿ ಮದ್ಯ ವ್ಯಸನಿಗಳೇ ಮತ್ತೆರಡು ವಾರಗಳ ಕಾಲ ನಿರ್ಬಂಧ ಮುಂದುವರಿತಾ ಇದೆ ಮೇ 17ರವರೆಗೆ ಯಾವುದೇ ರೀತಿಯಾದಂತಹ ಮದ್ಯ ಮಾರಾಟ ಇರೋದಿಲ್ಲ ಇನ್ನ ಹೋಟೆಲ್ ರೆಸ್ಟೋರೆಂಟ್ಸ್ ಅಂತಾರಾಜ್ಯ ಬಸ್ ಸಂಚಾರ ಇದು ಕೂಡ ಇರೋದಿಲ್ಲ ಹೋಟೆಲ್ಗಳು ಕೂಡ ಅಂದ್ರೆ ಹೋಟೆಲ್ಗಳು ಓಪನ್ ಇರ್ತವೆ ಪಾರ್ಸೆಲ್ ಮಾತ್ರ ತಗೊಂಡೋಗ್ಬೋದು ಅಷ್ಟೇ ನೀವು ಅಲ್ಲೇ ಹೋಗ್ಬಿಟ್ಟು ಊಟ ತಿಂಡಿ ಮಾಡ್ಕೊಂಡು ಕುತ್ಕೊಳ್ತೀನಿ ಅಂದ್ರೆ ನೋ ವೇ ಅದಕ್ಕೆ ಚಾನ್ಸೇ ಇರೋದಿಲ್ಲ ಹೋಟೆಲ್ಗಳಲ್ಲಿ ಪಾರ್ಸೆಲ್ಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗ್ತದೆ ಈಗಿತ್ತಲ್ಲ ಯಾವ ರೀತಿಯಾಗಿ ಸ್ಥಿತಿ ಇತ್ತು ಅದೇ ರೀತಿಯಾಗಿ ಹೋಟೆಲ್ನಲ್ಲೇ ಸೇವೆ ಇರುತ್ತೆ ಅಷ್ಟು ಬಿಟ್ರೆ ಇನ್ ಯಾವುದೇ ರೀತಿಯಾದಂತಹ ಹೊಸದಾದಂತ ಪರ್ಮಿಷನ್ ಅಲ್ಲಿ ಕೊಡ್ಲಾಗ್ತಾ ಇಲ್ಲ ರೆಸ್ಟೋರೆಂಟ್ಸ್ ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ ಅಂತಾರಾಜ್ಯ ಬಸ್ ಸಂಚಾರನೂ ಕೂಡ ಇರೋದಿಲ್ಲ ಅಂತಾರಾಜ್ಯ ಬಸ್ ಸಂಚಾರ ಇರೋದಿಲ್ಲ ಆದ್ರೆ ಅಲ್ಲಿ ಸಿಕ್ಕಾಕೊಂಡಿದ್ರೆ ಕಾರ್ಮಿಕರು ಅಥವಾ ಈ ರಾಜ್ಯದಲ್ಲಿ ಸಿಕ್ಕಾಕೊಂಡಿದ್ರೆ ಅವರವರ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಅವ್ರು ಬೇಕಾದ್ರೆ ಸ್ಪೆಷಲ್ ಆಗಿ KSRTCಯ ಪರ್ಮಿಷನ್ ಅನ್ನ ತಗೊಂಡು ಸಾಮಾಜಿಕ ಅಂತರವನ್ನ ಕಾಯ್ಕೊಂಡು ಅಲ್ಲಿ ಹೋಗಬಹುದು ತಮ್ಮ ರಾಜ್ಯಗಳಿಗೆ ಈ ಅವಕಾಶವನ್ನ ಬಿಟ್ರೆ ಇನ್ಯಾವುದೇ ರೀತಿಯಾದಂತಹ ಅವಕಾಶಗಳು ಇರ್ತಾ ಇಲ್ಲ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗ್ರೀನ್ ಝೋನ್ ಗಳಲ್ಲಿ ಸಾಕಷ್ಟು ಮತ್ತಷ್ಟು ಅವಕಾಶಗಳನ್ನ ನೀಡಲಾಗ್ತಾ ಇದೆ ಆದ್ರೆ ಶಾಲಾ ಕಾಲೇಜುಗಳು ಯಾವ್ದ್ಯಾವ್ದು ಕೂಡ ಓಪನ್ ಇರೋದಿಲ್ಲ ಈ ಒಂದು ಕೆಲವೊಂದು ಮಾರ್ಪಾಡುಗಳನ್ನ ಮಾಡಲಾಗ್ತದೆ ಇನ್ನು ಕೂಡ ಕೆಲವೊಂದು ನಿಯಮಾವಳಿಗಳನ್ನ ತಗೊಂಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅದು ಇನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕಾಗಿರುವಂತದ್ದು ಕೆಲವೊಂದು ಮಾರ್ಪಾಡುಗಳನ್ನ ಆರೆಂಜ್ ಝೋನ್ ಗಳಲ್ಲಿ ಕಂಪ್ಲೀಟ್ ಆಗಿ ಬಂದಾಗಿತ್ತಲ್ಲ ಅಲ್ಲೂ ಕೂಡ ಮಾಡಿಕೊಡುವಂತಹ ಒಂದು ಕಾಣಿಸ್ತಾ ಇದೆ ಆ ದೃಷ್ಟಿಕೋನ ಇದ್ದಂತೆ ಕಾಣಿಸ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಇನ್ನ ಗ್ರೀನ್ ಝೋನ್ ಗಳಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆಯಲ್ಲ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಅವಕಾಶಗಳನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದೆ ಬಟ್ ಹಾಟ್ಸ್ಪಾಟ್ ರೆಡ್ ಝೋನ್ ಗಳಲ್ಲಿ ಯಾವ ರೀತಿಯಾಗಿ ಲಾಕ್ಡೌನ್ ಇತ್ತು ಮುಂಚೆಯಿಂದಲೂ ಅದೇ ರೀತಿಯಾಗಿನೇ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಎರಡು ವಾರಗಳ ಕಾಲ ಲಾಕ್ಡೌನ್ ಎಕ್ಸ್ಟೆಂಡ್ ಆದಂತ ಹಿನ್ನೆಲೆಯಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಈಗ
ಮತ್ತಷ್ಟು ಈ ಕಂಟೈನ್ಮೆಂಟ್ ಝೋನ್ ಗಳು ರೆಡ್ ಝೋನ್ ಗಳಲ್ಲಿ ಮತ್ತಷ್ಟು ಕಠಿಣವಾದಂತ ನಿರ್ಧಾರವನ್ನ ಕೈಗೊಳ್ಳುವಂತ ಚಾನ್ಸಸ್ ಗಳು ಜಾಸ್ತಿನೇ ಇದೆ ಹಾಗೆ ಅಲ್ಲಿ ಟೆಸ್ಟ್ ಗಳನ್ನು ಕೂಡ ಜಾಸ್ತಿ ಮಾಡಲಾಗುತ್ತೆ ಸೋ ಅದಕ್ಕೋಸ್ಕರನೇ ಹೇಳ್ತಾ ಇದೀವಿ ರೆಡ್ ಝೋನ್ ಗಳಲ್ಲಿ ಇರುವಂತ ಏರಿಯಾಗಳಲ್ಲಿ ಜನರು ಸುಮ್ಮನೆ ತಿರುಗಾಡಬೇಡಿ ಮತ್ತಷ್ಟು ಸೋಂಕು ಜಾಸ್ತಿ ಆಗುತ್ತೆ ಮತ್ತೆ ರೆಡ್ ಝೋನ್ ಗಳಲ್ಲೇ ಉಳಿಬೇಕಾಗುತ್ತೆ ನಿಮ್ಮ ಏರಿಯಾಗಳಲ್ಲೂ ಸೋ ಹೀಗಾಗಿ ಸ್ವಲ್ಪ ಮನೆಯಲ್ಲೇ ಇದ್ದುಬಿಟ್ರೆ ಮೇ 17th ವರೆಗೂ ನೆಕ್ಸ್ಟ್ ನಿಮ್ಮ ಏರಿಯಾ ಕೂಡ ಗ್ರೀನ್ ಝೋನ್ ಆಗಬಹುದು ಆ 14 ಡೇಸ್ ಒಳಗೆ ಗ್ರೀನ್ ಝೋನ್ ಆಗಿಬಿಟ್ರೆ ಎಲ್ಲ ಡಿಸ್ಚಾರ್ಜ್ ಆಗಿಬಿಟ್ರೆ ನೀವು ಕೂಡ ಆರಾಮಾಗಿ ಎಲ್ಲರಂತಾನೆ ಓಡಾಡಬಹುದು ಗ್ರೀನ್ ಝೋನ್ ಗಳಲ್ಲಿ ಯಾವ ರೀತಿಯಾಗಿ ಅವಕಾಶಗಳು ಇರ್ತವೋ ಅದೇ ರೀತಿಯಾಗಿ ನಿಮಗೂ ಕೂಡ ಅವಕಾಶ ಸಿಗುತ್ತೆ ಕಂಟೈನ್ಮೆಂಟ್ ಝೋನ್ ನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಈ ಝೋನ್ ನಿಂದ ಜನ ಹೊರ ಹೋಗುವಂತಿಲ್ಲ ಹೊರಗಿನಿಂದ ಕಂಟೈನ್ಮೆಂಟ್ ಝೋನ್ ನ ಒಳಗಡೆ ಯಾರು ಬರಂಗೂ ಇಲ್ಲ ಆ ರೀತಿಯಾದಂತ ವ್ಯವಸ್ಥೆ ಫಸ್ಟ್ ಇಂದನೂ ಇತ್ತಲ್ಲ ಅದೇ ರೀತಿಯಾಗಿ ಮುಂದುವರಿಸಲಾಗ್ತಾ ಇದೆ ನೋ ಚೇಂಜ್ ಅಲ್ಲಿ ವೈದ್ಯಕೀಯ ತುರ್ತು ಸೇವೆ ಇದ್ದರಷ್ಟೇ ಸಂಚಾರ ಅಗತ್ಯ ಸೇವೆಗಳ ಪೂರೈಕೆಗೆ ಸಂಚಾರವನ್ನ ಮಾಡಬಹುದು ಅಂದ್ರೆ ಪಾಸ್ ಇದ್ದರಷ್ಟೇ ಸಂಚಾರವನ್ನ ಮಾಡಿಕೊಡಲಾಗ್ತಾ ಇದೆ ಅನುವನ್ನ ಮಾಡಿಕೊಡಲಾಗ್ತಾ ಇರುವಂತದ್ದು ಅಂತವರಿಗೆ ಬೇರೆ ಯಾವ ಚಟುವಟಿಕೆಗಳು ಕೂಡ ಇರೋದಿಲ್ಲ ಕಂಟೈನ್ಮೆಂಟ್ ಝೋನ್ ಗಳಲ್ಲಿ ಹಾಟ್ಸ್ಪಾಟ್ ಗಳಲ್ಲಿ ರೆಡ್ ಝೋನ್ ಗಳಲ್ಲಿ ಈಗ ಯಾವ ರೀತಿಯಾಗಿ ಅಲ್ಲಿ ಅಂದ್ರೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅದೇ ರೀತಿಯಾಗಿ ಯಥಾವತ್ತಾಗಿ ಕಂಟಿನ್ಯೂ ಆಗುತ್ತೆ ರೆಡ್ ಝೋನ್ ಹಾಟ್ಸ್ಪಾಟ್ ಕಂಟೈನ್ಮೆಂಟ್ ಝೋನ್ ಗಳಲ್ಲಿ ಯಾಕೆಂದ್ರೆ ಸೋಂಕಿತರು ಇರುವಂತ ಪ್ರದೇಶ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಝೋನ್ ಗಳಲ್ಲಿ ಮತ್ತೆ ಹರಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಮುಂದುವರಿಸಲಾಗ್ತಾ ಇದೆ ಬಟ್ ಎಕ್ಸೆಪ್ಟ್ ಗ್ರೀನ್ ಝೋನ್ ಗಳಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಹಾಗೆ ಆರೆಂಜ್ ಝೋನ್ ಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ಪರಮಾಧಿಕಾರಕ್ಕೆ ಬಿಟ್ಟಿತ್ತಲ್ಲ ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಈಗ ಮೇನ್ ಆಗಿ ಯಾವ್ದಾದ್ರು ಒಂದು ಜಿಲ್ಲೆಯನ್ನ ತಗೊಂಡಂತ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಎಸ್ಪೆಷಲಿ ನಾವು ಸುಮ್ಮನೆ ಈಗ ತಗೊಂಡ್ರೆ ಎಕ್ಸಾಂಪಲ್ ಅಲ್ಲಿ ಮಳವಳ್ಳಿಯಲ್ಲಿ ಸಾಕಷ್ಟು ಜನ ಸೋಂಕಿತರಿದ್ದಾರಲ್ವಾ ಅದು ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗ್ಬಿಡುತ್ತೆ ಇನ್ನ ಮಂಡ್ಯ ಸಿಟಿಯಲ್ಲೂ ಕೂಡ ಸೋಂಕಿತರಿದ್ದಾರೆ ಅದು ಕೂಡ ಲಾಕ್ಡೌನ್ ಆಗುತ್ತೆ ನಾಗಮಂಗಲ ಅದು ಕೂಡ ಲಾಕ್ಡೌನ್ ಆಗುತ್ತೆ ಬಟ್ ಉಳಿದಂತಹ ತಾಲೂಕುಗಳಿದವಲ್ಲ ಪಾಂಡವಪುರ ಆಗಿರ್ಬೋದು ಈ ರೀತಿಯಾದಂತಹ ತಾಲೂಕುಗಳಲ್ಲಿ ಈ ಕೈಗಾರಿಕೆಗಳ ಚಟುವಟಿಕೆಗಳಿಗೆ ಅನುವನ್ನ ಮಾಡಿಕೊಡುವಂತ ಸಾಧ್ಯತೆಗಳು ದಟ್ಟವಾಗಿದೆ ಸೊ ಹೀಗಾಗಿನೇ ರೆಡ್ ಝೋನ್ ಅಂದ್ರೆ ಆ ಇಡೀ ಜಿಲ್ಲೆಯನ್ನ ರೆಡ್ ಝೋನ್ ಅಂತ ಕನ್ಸಿಡರ್ ಮಾಡೋದು ಬಹುತೇಕ ಡೌಟ್ ಅನುಮಾನ ಅಂತ ಕಾಣಿಸ್ತಾ ಇದೆ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿರುವಂತದನ್ನ ಗಮನಿಸ್ತಾ ಇದೆ ಎಲ್ಲಾ ಝೋನ್ ಗಳಲ್ಲೂ ಕೆಲ ನಿರ್ಬಂಧವನ್ನ ವಿಧಿಸಿದೆ ಸರ್ಕಾರ ವಿಮಾನ ಪ್ರಯಾಣ ದೇಶದೆಲ್ಲೆಡೆ ಮಾಡಂಗಿಲ್ಲ ಹಾಗೆ ರೈಲು ಸಂಚಾರ ಮೆಟ್ರೋ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿರುವಂತದ್ದು ರೈಲು ಸಂಚಾರ ಕೂಡ ಇರೋದಿಲ್ಲ ಮೆಟ್ರೋ ಸಂಚಾರ ಕೂಡ ಇರೋದಿಲ್ಲ ಬೆಳಗ್ಗೆ ಹೋಮ್ ಮಿನಿಸ್ಟ್ರಿಯಿಂದ ಒಂದು ಸೂಚನೆ ಬಂದಿತ್ತು ಅಂದ್ರೆ ಕಾರ್ಮಿಕರನ್ನ ಅವರವರ ರಾಜ್ಯಗಳಿಗೆ ಅಂದ್ರೆ ಸ್ಥಳಾಂತರ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ರೈಲು ಸಂಚಾರ ಇರುತ್ತೆ ಅಂದ್ರೆ ಅವರುಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗ್ತದೆ ಇನ್ ಯಾವುದೇ ರೀತಿಯಾದಂತ ಅವಕಾಶ ಇರೋದಿಲ್ಲ ಜನಸಾಮಾನ್ಯರು ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕು ನಾವು ಕಾರ್ಮಿಕರು ನಮ್ಮೂರಲ್ಲಿ ಇದೀವಿ ಅಂದ್ರೆ ಎಲ್ಲೋ ಬಾಗಲಕೋಟೆಯಲ್ಲಿ ಇದೀವಿ ನಾವು ಬೆಂಗಳೂರಿಗೆ ಬರ್ತೀವಿ ಅಂದ್ರೆ ಆಗೋದಿಲ್ಲ ಪರ್ಮಿಷನ್ ಇರಬೇಕು ರೈಲು ಸಂಚಾರ ಅಂತವ್ರಿಗೆಲ್ಲ ಇರೋದಿಲ್ಲ ರಸ್ತೆ ಮಾರ್ಗದಲ್ಲಿ ಅಂತಾರಾಜ್ಯ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ ಶಾಲಾ ಕಾಲೇಜು ವಿದ್ಯಾಸಂಸ್ಥೆಗಳನ್ನ ನಡೆಸಂಗಿಲ್ಲ ಮೇ 17ರವರೆಗೂ ಅದಾದ್ಮೇಲೆ ಮತ್ತೇನಾದ್ರೂ ಮಾರ್ಪಾಟನ್ನ ಮಾಡಿದ್ರೆ ಅದು ನಂತರ ಗೊತ್ತಾಗುತ್ತೆ ತರಬೇತಿ ಸಂಸ್ಥೆ ಆಗಿರ್ಬೋದು ಹೋಟೆಲ್ಗಳಲ್ಲಿ ಕೇವಲ ಪಾರ್ಸಲ್ ಮಾತ್ರ ಅವಕಾಶವನ್ನ ನೀಡಲಾಗಿರುವಂತದ್ದು ರೆಸ್ಟೋರೆಂಟ್ಗೆ ನಿರ್ಬಂಧ ಮುಂದುವರಿತಾ ಇದೆ ಎಲ್ಲೂ ಕೂಡ ಗುಂಪು ಗುಂಪಾಗಿ ಜನ ಸೇರಂಗಿಲ್ಲ ಚಿತ್ರಮಂದಿರ ಓಪನ್ ಇರೋದಿಲ್ಲ ಮಾಲ್ಗಳು ಓಪನ್ ಇರೋದಿಲ್ಲ ಜಿಮ್ ಓಪನ್ ಇರೋದಿಲ್ಲ ಕ್ರೀಡಾ ಕಾರ್ಯಕ್ರಮಗಳಿಗೆ ನಿರ್ಬಂಧವನ್ನ ಮುಂದುವರಿಸಲಾಗಿದೆ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ ಆ ನಿರ್ಬಂಧಗಳು ಏನಿತ್ತು ಈ ಹಿಂದಿನ ಲಾಕ್ಡೌನ್ ಸಮಯದಲ್ಲಿ ಅದೇ ರೀತಿಯಾಗಿ ಈಗಲೂ ಕೂಡ ಮುಂದುವರಿತಾ ಇದೆ ಇಲ್ಲಿ ಪ್ರಮುಖವಾಗಿ
ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಎಲ್ಲೆಲ್ಲ ಕೈಗೊಳ್ಳಲಾಗುತ್ತೆ ಅಂದ್ರೆ ಹಾಟ್ ಸ್ಪಾಟ್ ಗಳಲ್ಲಿ ಕಂಟೈನ್ಮೆಂಟ್ ಝೋನ್ ಗಳಲ್ಲಿ ರೆಡ್ ಝೋನ್ ಗಳಲ್ಲಿ ಈ ರೀತಿಯಾದಂತ ಮತ್ತಷ್ಟು ಲಾಕ್ ಡೌನ್ ಬಿಗಿಯಾದಂತ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ರಸ್ತೆ ಮಾರ್ಗದಲ್ಲಿ ಅಂತರರಾಜ್ಯ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ. ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ಹಾಗೆ ಭಕ್ತಾದಿಗಳು ಕೆಲವೊಂದು ರಾಜ್ಯಗಳಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ ಅಂತವ್ರನ್ನ ಮಾತ್ರ ಸ್ಥಳಾಂತರ ಮಾಡಬಹುದು, ಬಿಟ್ರೆ ಇನ್ನ ಉಳಿದಂತೆ ಸುಮ್ಮನೆ ಅಡ್ಡಾಡಂಗಿಲ್ಲ. ಎಲ್ಲ ಝೋನ್ ಗಳಲ್ಲೂ ಕೂಡ ಕೆಲವೊಂದು ನಿರ್ಬಂಧವನ್ನ ವಿಧಿಸಿದೆ ಸರ್ಕಾರ. ವಿಮಾನ ಪ್ರಯಾಣ ಇರೋದಿಲ್ಲ ಅಂತ ಹೇಳ್ತಾ ಇದೆ. ದೇಶದೆಲ್ಲೆಡೆ ಯಾವುದೇ ರೀತಿಯಾದಂತ ವಿಮಾನ ಸಂಚಾರ ಇರೋದಿಲ್ಲ, ರೈಲು ಸಂಚಾರನೂ ಕೂಡ ಇರೋದಿಲ್ಲ, ಮೆಟ್ರೋ ಸಂಚಾರಕ್ಕೂ ಕೂಡ ಈಗ ಆಲ್ರೆಡಿ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಗೃಹ ಇಲಾಖೆ ಅನುಮತಿಯನ್ನ ನೀಡಿದಂತ ಸಂಚಾರಕ್ಕಷ್ಟೇ ಅನುಮತಿಯನ್ನ ನೀಡಲಾಗ್ತಾ ಇದೆ. ರಾಜ್ಯಗಳಲ್ಲಿ ವಿಮಾನ, ರೈಲು, ರಸ್ತೆ ಸಂಚಾರಕ್ಕೆ ಬೇಕು ಕೇಂದ್ರ ಗೃಹ ಇಲಾಖೆಯ ಅನುಮತಿ. ಏನಾದರೂ ಆ ರೀತಿಯಾಗಿ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂದ್ರೆ ಅಲ್ಲಿಂದ ಅನುಮತಿ ಸಿಗ್ಬೇಕು. 65 ವರ್ಷ ಮೇಲ್ಪಟ್ಟವರು, 10 ವರ್ಷದೊಳಗಿನ ಕೆಳಗಿರುವಂತವರು ಯಾರು ಕೂಡ ಓಡಾಡಂಗಿಲ್ಲ. ಓಪಿಡಿ, ವೈದ್ಯಕೀಯ ಕ್ಲಿನಿಕ್ ಗಳು ಎಲ್ಲಾ ಝೋನ್ ಗಳಲ್ಲಿ ಇರುತ್ತೆ. ಎಲ್ಲೆಡೆ ಸಾಮಾಜಿಕ ಅಂತರ ಕಾಪಾಡುವಂತೆ ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ. ಧಾರ್ಮಿಕ ಸ್ಥಳಗಳಲ್ಲಿ ಜನ ಸೇರಂಗಿಲ್ಲ, ಕೇಂದ್ರ ಈ ಒಂದು ಆದೇಶವನ್ನ ಹೊರಡಿಸಿದೆ. ಇದಾದ್ಮೇಲೂ ಕೂಡ ಕೆಲವೊಂದು ಕಡೆ ದೇವಸ್ಥಾನಗಳ ಮುಂದೆ, ಮಸೀದಿಗಳ ಮುಂದೆ, ಚರ್ಚ್ ಗಳ ಮುಂದೆ ಎಲ್ಲ ಜನ ಹೋಗ್ತಾ ಇದ್ರಲ್ಲ, ಅದಕ್ಕೋಸ್ಕರ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಮತ್ತೊಮ್ಮೆ ಅದನ್ನ ಮೇನ್ ಆಗಿ ಅಂಡರ್ಲೈನ್ ಮಾಡಿನೇ ಹಾಕಿದೆ. 65 ವರ್ಷ ಮೇಲ್ಪಟ್ಟವರು, 10 ವರ್ಷದ ಒಳಗಿರುವಂತವರು ಮನೆಯಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ದಯವಿಟ್ಟು ಹೊರಗಡೆ ಬರಬೇಡಿ ಅಂತ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ. ಆ ಒಂದು ಸೂಚನೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನೀಡಿರುವಂತದ್ದು. ಎಲ್ಲಾ ಕಡೆ ಕೆಲವೊಂದು ಕಡೆ ಗ್ರೀನ್ ಝೋನ್ ಗಳಲ್ಲಿ ಅನುಮತಿಯನ್ನು ಮಾಡಿಕೊಡ್ಲಾಗ್ತಾ ಇದೆಯಲ್ಲ ಕೈಗಾರಿಕೆಗಳಿಗೆ, ಅಲ್ಲಿ ಕಡ್ಡಾಯವಾಗಿ ಸಾಮಾಜಿಕ ಅಂತರ ಇರಲೇಬೇಕು, ಮಾಸ್ಕ್ ಅನ್ನ ಧರಿಸಿರಲೇಬೇಕು, ಸ್ವಚ್ಛತೆಯನ್ನ ಕಾಪಾಡಲೇಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರುವಂತದ್ದು. ಸುಮ್ಮನೆ ಕೆಲವೊಂದು ಕಡೆ ಅವಕಾಶವನ್ನ ಮಾಡಿಕೊಡ್ಬೇಡಿ, ಅಲ್ಲಿ ಎಲ್ಲಾ ರೀತಿಯಾದಂತ ನಿಯಮವನ್ನ ಪಾಲಿಸಿದ್ರೆ ಮಾತ್ರ ಅವಕಾಶ ಮಾಡಿಕೊಡಿ ಅನ್ನೋದನ್ನ ಕೂಡ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಆ ಒಂದು ನಿಯಮಾವಳಿಗಳಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಎಲ್ಲಾ ಝೋನ್ ಗಳಲ್ಲೂ ಕೆಲವೊಂದಂತೂ ನಿರ್ಬಂಧ ಕಡ್ಡಾಯವಾಗಿ, ಅಂದ್ರೆ ಎಲ್ಲಾ ಝೋನ್ ಗಳಲ್ಲೂ ಕೂಡ ಈ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ ಅನ್ನ ಮುಚ್ಚಲೇಬೇಕು, ಅಲ್ಲಿ ಯಾವುದೇ ರೀತಿಯಾದಂತ ಸಭೆ ಸಮಾರಂಭಗಳು ನಡೆಯಂಗಿಲ್ಲ. ಆದ್ರೆ ಕೈಗಾರಿಕೆಗಳ ಓಪನ್ ಗೆ ಮಾತ್ರ ಅವಕಾಶವನ್ನ ನೀಡಲಾಗ್ತಾ ಇದೆ ಗ್ರೀನ್ ಝೋನ್ ಗಳಲ್ಲಿ ಮಾತ್ರ. ಹೇಳ್ತಾ ಇರುವಂತದ್ದು ಗ್ರೀನ್ ಝೋನ್ ಗಳಲ್ಲಿ ಕೈಗಾರಿಕೆಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಇನ್ನ ಉಳಿದಂತೆ ರೆಡ್ ಝೋನ್ ಗಳಲ್ಲಿ ಇದುವರೆಗೂ ಯಾವ ರೀತಿಯಾದಂತ ನಿರ್ಬಂಧಗಳನ್ನ ವಿಧಿಸಲಾಗಿತ್ತು ಆ ನಿರ್ಬಂಧಗಳೆಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಯಾವಾಗ್ಲೂ ಕೂಡ ಈ ಒಂದು ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನರೇಂದ್ರ ಮೋದಿ ಅವರೇ ಹೇಳ್ತಾ ಇದ್ರು, ಬಟ್ ಈ ಬಾರಿ ಕೇಂದ್ರ ಗೃಹ ಇಲಾಖೆ ಈ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. 2 ವಾರಗಳ ಕಾಲ ಎಕ್ಸ್ಟೆಂಡ್ ಮಾಡಿರುವಂತದ್ದನ್ನ ಕೇಂದ್ರ ಗೃಹ ಇಲಾಖೆನೇ ಹೊರಡಿಸಿದೆ. ಮತ್ತೆ ವಿಶೇಷ ಪ್ಯಾಕೇಜ್ ನ ನಿರೀಕ್ಷೆ ಇದೆ ದೇಶದಾದ್ಯಂತ ಜನರಿಗೆ. ಯಾವ್ದಾದ್ರು ವಿಶೇಷವಾದಂತ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬಹುದಾ ಕೇಂದ್ರ ಸರ್ಕಾರ? ಮತ್ತೆ ಲಾಕ್ಡೌನ್ ಮುಂದುವರಿಸಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ಕೂಲಿ ಕಾರ್ಮಿಕರು ಮನೆಯಲ್ಲೇ ಇರಬೇಕಾಗಿದೆ, ಕೂಲಿ ನಾಲಿನೂ ಕೂಡ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತ ಕೆಲಸ ಕಾರ್ಯಗಳು ಇಲ್ಲದಂತ ಹಿನ್ನೆಲೆಯಲ್ಲಿ ವಿಶೇಷವಾದಂತ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುತ್ತಾ ಕೇಂದ್ರ ಸರ್ಕಾರ ಅಂತ ಕಾದುಕೊಳ್ತಿರುವಂತದ್ದು. ಇನ್ನ ಮೇನ್ ಮೇನ್ ಸಿಟಿಗಳಲ್ಲೇ ಇಲ್ಲಿ ರೆಡ್ ಝೋನ್ ಏರಿಯಾಗಳು ಆಗಿರುವಂತ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳಿಗೂ ಕೂಡ ಆರ್ಥಿಕ ಹೊಡೆತ ಬಿದ್ದಿದೆ. ಅದನ್ನ ಹೇಳ್ತಾ ಇದ್ದೆ ನಾನು ಬೆಂಗಳೂರಿಗೆ. ಬೆಂಗಳೂರು ಅಂದ್ರೆ ಇಲ್ಲಿ 65% ಅಷ್ಟು ರಾಜ್ಯದ ಆದಾಯದ ಮೂಲ. ಸೊ ಹೀಗಾಗಿ ಇದು ಕೂಡ ಸಾಕಷ್ಟು ಸೋಂಕಿತರ ಸಂಖ್ಯೆ ವರದಿಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಆರ್ಥಿಕ ಸಂಕಷ್ಟಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಕರ್ನಾಟಕ ಸರ್ಕಾರಕ್ಕೆ. ಸೊ ಹೀಗಾಗಿ ಇದಕ್ಕೆ ಉತ್ತೇಜನ ನೀಡುವಂತ ಹಿನ್ನೆಲೆಯಲ್ಲಿ, ಆರ್ಥಿಕ ಪುನಶ್ಚೇತನ ಆಗ್ಲೇಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸರ್ಕಾರ ಇದರಲ್ಲಿ ಮಾರ್ಪಾಡನ್ನ ಮಾಡುತ್ತೆ ಅನ್ನುವ ನಿರೀಕ್ಷೆಗೂ ಕೂಡ ಉತ್ತರ ಸಿಗ್ಬೇಕು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ ಯಾವ ನಿಯಮಗಳನ್ನ ತರುತ್ತೆ ಅದರ ಮೇಲೆ ನಮ್ಮ ಮುಂದಿನ ನಿರ್ಧಾರ ಡಿಸೈಡ್ ಆಗುತ್ತೆ, ನಮ್ಮ ಮುಂದಿನ ನಿರ್ಧಾರವನ್ನ ನಾವು ಕೈಗೊಳ್ಳಬಹುದು ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಯಾವ್ಯಾವ ನಿಯಮಗಳನ್ನ ಮಾಡಿದೆ, ಯಾವ್ದಾವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅನ್ನೋದನ್ನ ರಾಜ್ಯ ಸರ್ಕಾರಗಳಿಗೂ ಕೂಡ ಕಳಿಸಿಕೊಟ್ಟಿರುತ್ತೆ. ಅದಾದ್ಮೇಲೆ ಮೋಸ್ಟ್ ಪ್ರಾಬಬ್ಲಿ ನಾಳೆ ಮತ್ತೆ ಮುಖ್ಯಮಂತ್ರಿಗಳು ಮಾತನಾಡುವಂತ ಸಾಧ್ಯತೆ ಇರುವಂತದ್ದು. ಯಾವೆಲ್ಲ ಮಾರ್ಪಾಡುಗಳನ್ನ ಮಾಡಿ ನಾವೀಗ ಚೇಂಜಸ್ ಗಳನ್ನ ಮಾಡ್ತಾ ಇದೀವಿ, ಆರೆಂಜ್ ಝೋನ್ ಆಗಿರ್ಬೋದು, ಹಾಗೆ ಯೆಲ್ಲೋ ಝೋನ್ ಅಂತ ಮಾಡ್ಕೊಂಡಿದ್ದಾರೆ, ಗ್ರೀನ್ ಝೋನ್ ಅಂತಾನು ಕೂಡ ಮಾಡಿರುವಂತದ್ದು. ಸೊ ಅದರ ಮಾರ್ಪಾಡುಗಳ ಬಗ್ಗೆ ಮಾತನಾಡುವಂತ ಸಾಧ್ಯತೆ ಇದೆ.
ರೆಡ್ ಝೋನ್ ಗಳಲ್ಲಿ ಏನಾದರೂ ಕೆಲವೊಂದು ಅವಕಾಶಗಳನ್ನು ಮಾಡಿ ಕೊಡಲಾಗಿದೆಯಾ ಅನ್ನುವ ನಿರೀಕ್ಷೆ ಇತ್ತಲ್ಲ ನೋ ಯಾವುದೇ ರೀತಿಯಾದಂತ ಅವಕಾಶಗಳು ಇಲ್ಲ ಇಷ್ಟು ದಿನಗಳ ಕಾಲ ಏನೇನೆಲ್ಲ ನಿರ್ಬಂಧಗಳು ಇದ್ವು ಆ ನಿರ್ಬಂಧ ಮತ್ತೆ ಹಾಗೆ ಮುಂದುವರಿತಾ ಇದೆ ರೆಡ್ ಝೋನ್ ಗಳಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂತ ಸಂಚಾರನ್ನು ಕೂಡ ಇರಲಿಲ್ಲ ರೆಡ್ ಝೋನ್ ಗಳಲ್ಲಿ ಅಗತ್ಯ ವಸ್ತುಗಳ ಸಂಚಾರ ಅಂದ್ರೆ ತಗೊಳ್ಳೋದಕ್ಕೆ ಹೋಗೋದಕ್ಕೆ ಬಿಟ್ರೆ ಇನ್ನ ಯಾವುದೇ ರೀತಿಯಾದಂತ ಅವಕಾಶ ಇರಲಿಲ್ಲ ಅದು ಮತ್ತೆ ಮುಂದುವರಿತಾ ಇದೆ ರೆಡ್ ಝೋನ್ ಗಳಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ನೋಡೋಣ ಇಲ್ಲಿ ಪ್ರಮುಖವಾಗಿ ಸೈಕಲ್ ರಿಕ್ಷಾ ಇರೋದಿಲ್ಲ ಆಟೋ ರಿಕ್ಷಾ ಸಂಚಾರ ಇರೋದಿಲ್ಲ ಕ್ಯಾಬ್ ಸಂಚಾರ ಇರೋದಿಲ್ಲ ಬಸ್ ಸಂಚಾರನೂ ಕೂಡ ಇರೋದಿಲ್ಲ ಸಲೂನ್ ಶಾಪ್ ಕೂಡ ಕ್ಲೋಸ್ ಕಟ್ಟಿಂಗ್ ಶಾಪ್ ಗಳು ಕ್ಲೋಸ್ ಆಗಿರುತ್ತೆ ಸ್ಪಾ ಕೂಡ ಕ್ಲೋಸ್ ಆಗಿರುತ್ತೆ ತೆರೆಯಂಗಿಲ್ಲ ಅಂತರ್ಜಿಲ್ಲಾ ಬಸ್ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನ ಹಾಕಲಾಗಿರುವಂತದ್ದು ರೆಡ್ ಝೋನ್ ಒಳಗೂ ಬಸ್ ಸಂಚಾರ ನಿರ್ಬಂಧವನ್ನ ಹಾಕಲಾಗಿದೆ ರೆಡ್ ಝೋನ್ ಗಳಲ್ಲೂ ಕೂಡ ಯಾವುದೇ ರೀತಿಯಾದಂತ ಸಂಚಾರ ಇರೋದಿಲ್ಲ ಆಲ್ರೆಡಿ ತೋರಿಸ್ತಾ ಇದ್ವಲ್ಲ ನಿಮಗೆ ಏನಿರುತ್ತೆ ಏನಿರಲ್ಲ ರೆಡ್ ಝೋನ್ ಗಳಲ್ಲಿ ಅನ್ನೋದನ್ನ ನಿಮ್ಮ ಏರಿಯಾ ರೆಡ್ ಝೋನ್ ಆಗಿದ್ರೆ ಗಮನಿಸಿ ಯಾವುದೇ ರೀತಿಯಾದಂತ ಸಲೂನ್ ಗಳು ಓಪನ್ ಇರೋದಿಲ್ಲ ಹಾಗೆ ಕಟಿಂಗ್ ಶಾಪ್ ಗಳು ಸ್ಪಾ ಗಳು ಇದ್ಯಾವುದು ಕೂಡ ಓಪನ್ ಇರೋದಿಲ್ಲ ಹಾಗೆ ಯಾವುದೇ ಸಂಚಾರಗಳು ಕೂಡ ಓಪನ್ ಇರೋದಿಲ್ಲ ಅಂದ್ರೆ ಮಾಡಂಗಿಲ್ಲ ಸಂಚಾರವನ್ನ ಮಾಡಂಗಿಲ್ಲ ಅಂದ್ರೆ ರಿಕ್ಷಾ ಸೇವೆನೂ ಇರೋದಿಲ್ಲ ಹಾಗೆ ಯಾವುದೇ ಬಸ್ ಗಳು ಕೂಡ ಓಡಾಡೋದಿಲ್ಲ ಅಂತರ್ ಜಿಲ್ಲಾ ಬಸ್ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನ ಕಂಟಿನ್ಯೂ ಮಾಡಲಾಗ್ತಾ ಇದೆ ಇದು ರೆಡ್ ಝೋನ್ ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಆಗಿರುವಂತದ್ದು ಕಲೆ ಸೇವೆಗಳಿಗೆ ವಾಹನ ಸಂಚಾರಕ್ಕೆ ರೆಡ್ ಝೋನ್ ನಲ್ಲಿ ಅನುಮತಿಯನ್ನ ನೀಡಲಾಗಿದೆ ಅಂದ್ರೆ ಇಲ್ಲಿ ಕೆಲ ಸೇವೆಗಳಿಗೆ ಮಾತ್ರ ಸಾರಿ ಕೆಲ ಸೇವೆಗಳಿಗೆ ಮಾತ್ರ ವಾಹನ ಸಂಚಾರಕ್ಕೆ ರೆಡ್ ಝೋನ್ ನಲ್ಲಿ ಅನುಮತಿಯನ್ನ ನೀಡಲಾಗಿರುವಂತದ್ದು ನಾಲ್ಕು ಚಕ್ರದ ವಾಹನದಲ್ಲಿ ಚಾಲಕನ ಜೊತೆ ಇಬ್ಬರ ಪ್ರಯಾಣಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿದೆ ಇನ್ನ ದ್ವಿಚಕ್ರ ವಾಹನಗಳಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿ ಕೊಡಲಾಗ್ತಾ ಇದೆ ರೆಡ್ ಝೋನ್ ನ ನಗರ ಪ್ರದೇಶದಲ್ಲಿ ಕೈಗಾರಿಕೆಗೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗ್ತಾ ಇದೆ ರೆಡ್ ಝೋನ್ ನ ನಗರ ಪ್ರದೇಶದಲ್ಲಿ ಕೈಗಾರಿಕೆಗೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗ್ತಾ ಇರುವಂತದ್ದು ಈ ಮೂಲಕ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪುನಶ್ಚೇತನಕ್ಕೆ ಮುಂದಾಗ್ತಾ ಇದೆ ರೆಡ್ ಝೋನ್ ನಲ್ಲೂ ಕೂಡ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಕೆಲ ನಿರ್ಬಂಧಗಳೊಂದಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಹೊರಗಡೆಯಿಂದ ಕಾರ್ಮಿಕರನ್ನ
ಕರೆ ತರುವಂತಿಲ್ಲ ಇರೋ ಕಾರ್ಮಿಕರನ್ನೇ ಬಳಸಿಕೊಂಡು ಕಟ್ಟಡ ಕಾಮಗಾರಿಗಳಿಗೆ ಅವಕಾಶವನ್ನ ಮಾಡಿ ಕೊಡಲಾಗ್ತಾದೆ ರೆಡ್ ಝೋನ್ ನಲ್ಲಿ ಹೇಳ್ತಾ ಇರುವಂತದ್ದು ಪರ್ಟಿಕ್ಯುಲರ್ಲಿ ಇಲ್ಲಿ ನಾಲ್ಕು ಚಕ್ರದ ವಾಹನದಲ್ಲಿ ಚಾಲಕನ ಜೊತೆ ಇಬ್ಬರ ಪ್ರಯಾಣಕ್ಕೆ ಮಾತ್ರ ಅವಕಾಶವನ್ನ ಮಾಡಿ ಕೊಡಲಾಗ್ತಾದೆ ಇನ್ನ 2 ವೀಲರ್ ನಲ್ಲಿ ಒಬ್ಬರಿಗೆ ಮಾತ್ರ ಇದು ರೆಡ್ ಝೋನ್ ನಲ್ಲಿ सूदि मत अपडेट्स नेक्स्ट बुलेटिन नोड़ता न्यूज़ 18 कन्नड जाल नमदु बल निम्मदु।